ಹಲೋ ಗೈಸ್, ಎಲ್ಲರೂ ಹೆಂಗಿದ್ರು ಪಲ್ಲೆ ಥರ ಅನ್ಕೊಂತಿದ್ದೀನಿ. ವೆಲ್ಕಮ್ ಟು ಚಿಟಿ ಕ್ರಿಯೇಷನ್ಸ್ ಫ್ರಮ್ ಟೀ ಸನ್. ಸೊ ಏನಪ್ಪ ಅಂದರೆ, ಸೊ ಒಂದು ಸಪ್ತಸಾಗರದಾಸ್ ಆಚೆ ಸೈಡ್ ಬಿ ಒಂದು ಟೀಸರ್ ಬಿಡುಗಡೆ ಆಗಿದೆ. ಸೊ ಅದು ಹೆಂಗಿದೆ, ಯಾವ ಥರ ಇದೆ, ಎಲ್ಲವನ್ನೂ ನೋಡ್ಕೊಂಡು ಬರೋಣ, ಬನ್ನಿ. ಸೊ ವಿಡಿಯೋ ಒಳಗಡೆ ಹೋಗೋಣ. ಸೊ ಯಾವ ಥರ ಇದೆ, ಯಾವ ಥರ ಒಂದು ಫೀಲಿಂಗ್ ಬರ್ಸುತ್ತೆ ಈ ಮೂವಿ, ಸೈಡ್ ಎಗೂ ಸೈಡ್ ಬಿಗೂ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಅದಕ್ಕೆ ಒಂದು ಲೈಕ್ ಹಾಕ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ತುಂಬ ತುಂಬ ಖುಷಿ ಆಗುತ್ತೆ, ತುಂಬ ತುಂಬ ಆನಂದವಾಗಿರುತ್ತೆ. ಓಕೆನಾ? ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಲೇಟ್ ಮಾಡಿದ್ದೀರಾ. 1 2 3 ಸ್ಟಾರ್ಟ್. Forever in our hearts. What the? ಸಪ್ತ ಸಾಗರದ ಆಚೆ ಎಲ್ಲೋ ಸೈಡ್ ಜೈಲಿಂದ ಆಚೆ ಬರೋಣ. ಒಂದು ದೊಡ್ಡ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ದೀನಿ, ಮನೆಯೆಲ್ಲ ಪೂರ್ತಿ ಡೆಕೋರೇಷನ್ ಮಾಡಿರ್ತೀನಿ. ಈ ವಿನೋದ್ ಗಾಡು ಶಾಮಿಯಾನ ವೇಸಿ ಲೈಟಿಂಗ್ ಪಡೆದಾಮಂಟುನಾಡು, ಸಿಕ್ಕುಪಡಿ ಮಳ್ಳಿ ಜೈಲ್ ಕೇಳ್ಪೋತಾಡಂತ ಚೆಪ್ಪಾನು. ಉನಕ್ ಅಮ್ಮ ಬೇಕ್ರ ಮೀನ್ ಕೊಳಂಬು ಪುಡಿಕೊಂಡ್ಲ, ಅದ ಸೈಯ ಕತ್ಕಿಟ. ತೆಲುಗಲ್ಲಿ ಹೇಳ್ತಾ ಇದಾರೆ, ಈ ವಿನೋದ್ ಅನ್ನೋನು ನೀನ್ ಬರೋ ದಿವಸ ಶಾಮಿಯಾನ ಹಾಕ್ಬಿಡ್ತೀನಿ ಅಂತ. ಸೊ ಅದಕ್ಕೆ ಹೀರೋಯಿನ್ ಹೇಳ್ತಾ ಇದ್ದಾಳೆ, ಅವನು ಮತ್ತೆ ನಾಚ್ಕೊಂಡೋಗಿ ಮತ್ತೆ ಜೈಲಿಗೆ ಹೊರಟೋಗ್ತಾನೆ ಅಂತ ಅಂತ ಇದರಲ್ಲಿ ತೆಲುಗಲ್ಲಿ ಹೇಳ್ತಾ ಇದ್ದಾರೆ. ಸೊ ತಮಿಳಲ್ಲಿ, ನಮ್ಮಮ್ಮ ಮಾಡೋ ಫಿಶ್ ಕರಿ ಅಂದರೆ ನಿಮ್ಗೆ ತುಂಬ ಇಷ್ಟ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ನವೆಂಬರ್ 17th ಸಪ್ತ ಸಾಗರದ ಆಚೆ ಎಲ್ಲೋ ಸೈಡ್ ಬಿ. ಸೊ ನನಗಂತೂ ಇಷ್ಟ ಆಗಿದೆ ಅಂತ ನಿಮ್ಗೆ ಹೇಳ್ಕೊಂಡೆ. ಸೊ ಒಬ್ಬೊಬ್ರಿಗೂ ಒಂದೊಂದು ಫೀಲಿಂಗ್ ಬಂತು ಈ ಫಿಲಿಮ್ ನೋಡ್ಬೇಕಾದಾಗ ಅಂತ ಹೇಳಿದ್ದೆ, ಅದು ಪಕ್ಕ ನಿಜ ಆಗಿದೆ. ಸೊ ಆ ಥರ ಇದೆ. ಇನ್ನು ಮಿಕ್ಕಿರೋ ಲ್ಯಾಂಗ್ವೇಜಸ್ ಕೇಳಬೇಡಿ, ಮಲಯಾಳಮ್ಮು ಅದು ನನಗೆ ಗೊತ್ತಿಲ್ಲ. ಸೊ ಯಾವ ಲ್ಯಾಂಗ್ವೇಜ್ ಗೊತ್ತಿತ್ತು ಅದು ಮಾತ್ರ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನನಗೆ ಕನ್ನಡ, ತೆಲುಗು, ತಮಿಳ್, ಇಂಗ್ಲೀಷ್ ಗೊತ್ತಿದೆ, ಹಿಂದಿ ಹೀಗೆ ಕಲ್ತ್ಕೊತಾ ಇದ್ದೀನಿ. ಸೊ ಫಾರ್ ಕನ್ನಡ ಒಂದು ಹೃದಯದಲ್ಲಿದೆ, ಮಿಕ್ಕಿದ್ದೆಲ್ಲ ನಾಲಿಗೆಯಲ್ಲಿದೆ ಅಂತ ಹೇಳ್ತೀನಿ. ಸೊ ನನಗಂತೂ ಸಪ್ತಸಾಗರದ ಆಚೆ ಸೈಡ್ ಬಿ ವಾಸ್ ಟೀಸರ್ ಎಲ್ಲ ಒಂಥರ ಏನೂ ಗೊತ್ತಾಗಿಲ್ಲ ಅಷ್ಟೊಂದು ಟೀಸರಲ್ಲಿ, ಬಟ್ ಫಿಲಿಮ್ ನನಗಿದ್ದ ವರ್ಡ್ಸ್ನ ಕೇಳ್ತಾ ಇದ್ರೆ, ಲಾಸ್ಟಿನ ನೋಡ್ತಾ ಇದ್ರೆ, ವಾ ಇನ್ ಇಲ್ಲ ಬೀಟ್ ಮಾಡ್ಬೋದೇನೋ ಸಪ್ತಸಾಗರದ ಆಚೆ ಸೈಡ್ ಏನಾ ಅಂತ ನನ್ನ ಮನಸ್ಸಲ್ಲಿ ಒಂದು ಥಾಟ್ ಬಂತು. ಸೊ ಬಟ್ ಏನಾಗುತ್ತೆ ಯಾರು ಗೊತ್ತು ಅಲ್ವಾ? ಚಿತ್ರಮಂದಿರಕ್ಕೆ ನವಂಬರ್ ಅಲ್ಲಿ ರಿಲೀಸ್ ಆಗುತ್ತೆ, ಹೋಗಿ ನೋಡೋಣ. ಸೊ ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್. ಸೊ ಇನ್ನೊಂದು ಹೇಳೋದು ಮರ್ತೋದೆ, ನೀವು ನನಗೊಂದು ಹೆಲ್ಪ್ ಮಾಡ್ಬೇಕು, ಏನಪ್ಪ ಅಂತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ತೋದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಗೈಸ್.